ನಮಸ್ಕಾರ ವಿದ್ಯಾರ್ಥಿಗಳೇ ಹೇಗಿದ್ದೀರಿ ನಾನು ಅಂದ್ಕೊತೀನಿ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ಈ ವಿಡಿಯೋ ಮೂಲಕವಾಗಿ ನಮ್ಮ ಸಿಕ್ಸ್ತ್ ಸ್ಟ್ಯಾಂಡರ್ಡ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಏಕೋನ ವಿಂಶಃ ಪಾಠ ಅಂದರೆ ನೈನ್ಟೀನ್ತ್ ಲೆಸನ್ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಒನ್ 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 ಹತ್ತೊಂಬತ್ತನೇ ಪಾಠ ನೋಡಿ ಟೈಟಲನ್ನು ಒಬ್ಸರ್ವ್ ಮಾಡ್ಕೊಳ್ಳಿ ಮಹಾವೀರಾಚಾರ್ಯ ಎಸ್ ಮಹಾವೀರ್ಯ ಎನ್ನುವಂತಹ ಒಬ್ಬ ಆಚಾರ್ಯರು ಮಹಾನ್ ವ್ಯಕ್ತಿಗಳು ಅವರ ಕುರಿತಾದಂತಹ ಒಂದಿಷ್ಟು ಇನ್ಫಾರ್ಮೇಷನ್ ಎಸ್ ವಿ ವಿಲ್ ಕಮ್ ಟು ನೋ ಥ್ರೂ ದಿಸ್ ಲೆಸನ್ ಐ ವಿಲ್ ಬಿಗಿನ್ ದ ಲೆಸನ್ ಪ್ಲೀಸ್ ಫಾಲೋ ದ ಟೆಕ್ಸ್ಟ್ ಬುಕ್ ವೈಲ್ ಐ ರೀಡ್ ಸರ್ವೇಶು ವಿಷಯು ಗಣಿತಂ ಪ್ರಮುಖಂ ನಿಮಗೆ ಗೊತ್ತಿರೋ ಹಾಗೆ ಎಮಾಂಗ್ ಆಲ್ ದ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ ಈಸ್ ವೆರಿ ಮೇಜರ್ ಸಬ್ಜೆಕ್ಟ್ ಪ್ರಾತಃ ಕಾಲತಃ ರಾತ್ರಿ ಪರ್ಯಂತಂ ಕದಾ ಇತಿ ಸಮಯಗಣನ ಕಿಯತ್ ಇತಿ ಮೌಲ್ಯಗಣನ ಕತಿ ಇತಿ ಸಂಖ್ಯಾಗಣನ ಸದಾಭವತಿ ನಿಮಗೆ ಗೊತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ನಮಗೆ ಟೈಮ್ ಹೇಳೋದಕ್ಕೆ ಎಷ್ಟು ಗಂಟೆ ಆಯಿತು ಅಂತ ಹೇಳೋದಕ್ಕೆ ಅಥವಾ ನಾವು ಅಂಗಡಿಗೆ ಹೋದಾಗ ಏನನ್ನೋ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಪ್ರೈಝ್ ಅಂತ ಆ ಮೌಲ್ಯವನ್ನು ಹೇಳಬೇಕಾದ್ರೆ ಅಂದರೆ ಪ್ರೈಝ್ ಹೇಳಬೇಕಾದ್ರೆ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ನಮಗೆ ಸಂಖ್ಯೆಗಳು ಬೇಕು ಲೆಕ್ಕಾಚಾರ ಬೇಕು ಅಲ್ವಾ ಗಣಿತಂ ವಿನ ಜೀವನಂ ನಾಸ್ತಿ ವಿದೌಟ್ ಮ್ಯಾಥಮೆಟಿಕ್ಸ್ ದರ್ ಇಸ್ ನೋ ಲೈಫ್ ಹೀಗೆ ನಾವು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಲ್ಲಿ ನಾವು ಲೆಕ್ಕಾಚಾರವನ್ನು ಹಾಕ್ತಾ ಇರ್ತೀವಿ ಅಂದರೆ ಎಸ್ ನಮ್ಮ ಲೈಫ್ ಲಾಂಗ್ ನಮಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಬೇಕೇ ಬೇಕು ಜಗತಿ ಗಣಿತ ಕ್ಷೇತ್ರ ಭಾರತ ಭಾರತೀಯ ಗಣಿತಜ್ಞಾನ ಯೋಗದಾನಂ ಪ್ರಮುಖ್ ಅಸ್ತಿ ಎಸ್ ಒನ್ ಒನ್ ಪಾಯಿಂಟ್ i would like to say you mathematics if you come to india here also mathematics is there if you go to any other countries also there also calculation mathematics whatever you call it will be there but if you come to the field of mathematics the contribution to the field of mathematics that indian mathematicians their contribution is very major and ತೇಷು ಗಣಿತಜ್ಞೇಶು ಕರ್ನಾಟಕ ಮಹಾವೀರಾಚಾರ್ಯ ಅನ್ಯತಮಃ ನಾವೆಲ್ಲ ಹೆಮ್ಮೆ ಪಡುವ ಹಾಗೆ ನಮ್ಮ ಭಾರತೀಯ ಗಣಿತ ಶಾಸ್ತ್ರಜ್ಞರ ಪೈಕಿ ಅಂದ್ರೆ ನಾವು ಜಗತ್ತಿನಾದ್ಯಂತ ಮ್ಯಾಥಮೆಟಿಕ್ಸ್ ಎಲ್ಲ ನೋಡ್ತೀವಿ ಭಾರತದಲ್ಲೂ ಕೂಡ ಇದೆ ಭಾರತದಲ್ಲೂ ಕೂಡ ಅನೇಕ ಮ್ಯಾಥಮೆಟಿಷಿಯನ್ಸ್ಗಳು ಆಗಿ ಹೋಗಿದ್ದಾರೆ ಇದಾರೆ ಅವುಗಳ ಪೈಕಿ ನಾವೆಲ್ಲ ಹೆಮ್ಮೆ ಪಡುವಂತಹ ಒಬ್ಬರು ಮಹನೀಯರು ಗ್ರೇಟ್ ಪರ್ಸ್ನಾಲಿಟಿ ಹೀಸ್ ಫ್ರಮ್ ಕರ್ನಾಟಕ ಎಸ್ ಐ ಎಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಎ ಮ್ಯಾಥಮೆಟಿಷಿಯನ್ಸ್ ಹೂ ಈಸ್ ಫ್ರಾಮ್ ಕರ್ನಾಟಕ ಅವರೇ ಮಹಾವೀರಾಚಾರ್ಯ ನಿಮ್ಮ ಲೆಸನ್ ಟೈಟಲ್ ಕೂಡ ಅದೇ ಇದೆ ಅಲ್ವಾ ಮಹಾವೀರಾಚಾರ್ಯರು ನಮ್ಮ ದೇಶದ ಪ್ರಮುಖ ಗಣಿತಜ್ಞರು ಗಣಿತವನ್ನ ಬಲ್ಲವರು ಮ್ಯಾಥಮೆಟಿಷಿಯನ್ಸ್ ಆಂಡ್ ಹೀಸ್ ಫ್ರಾಮ್ ಕರ್ನಾಟಕ ಮಹಾವೀರಾಚಾರ್ಯ ಗುಲ್ಬರ್ಗಾ ಪ್ರಾಂತಸ ರಾಷ್ಟ್ರಕೂಟ ವಂಶ ಅಮೋಘ ವರ್ಷ ನೃಪತುಂಗಸ ಆಸ್ಥಾನೆ ನವಮ ಶತಾಬ್ದವೂ ಆಸೀತ್ ಹಾಗಾದ್ರೆ ಮಹಾವೀರಾಚಾರ್ಯರು ಎಲ್ಲಿದ್ರು ಯಾವಾಗಿದ್ರು ಎಸ್ ಈ ಕ್ವಶನ್ ನಿಮಗೆ ಈಗ ಮೂಡಿರೋದಕ್ಕೂ ಸಾಕು ಇಲ್ಲಿ ಹೇಳ್ತಾ ಇದ್ದಾರೆ ಮಹಾವೀರಾಚಾರ್ಯರು ಗುಲ್ಬರ್ಗಾ ಪ್ರಾಂತ ಅಂದ್ರೆ ಗುಲ್ಬರ್ಗ ರೀಜನ್ ನಿಮಗೆ ಗೊತ್ತು ಕಲಬುರ್ಗಿ ಅಂತ ನಾವು ಈಗ ಹೇಳ್ತೀವಲ್ವಾ ಗುಲ್ಬರ್ಗ ನಮ್ಮ ರಾಜ್ಯದ ಭೂಪಟದ ತುದಿಯ ಭಾಗದಲ್ಲಿ ಇರುವಂತಹ ಒಂದು ಜಿಲ್ಲೆ ಗುಲ್ಬರ್ಗ ಎಸ್ ಗುಲ್ಬರ್ಗ ಆ ಗುಲ್ಬರ್ಗಾ ಪ್ರಾಂತದಲ್ಲಿ ಬಹಳ ಹಿಂದೆ ಒಂದು ಮೇಜರ್ ಡೈನಸ್ಟಿ ರೋಲ್ ಮಾಡಿತ್ತು ಹಿಸ್ಟ್ರಿಯಲ್ಲಿ ನೀವು ಓದಿರ್ತೀರಿ ಯಾವುದದು ರಾಷ್ಟ್ರಕೂಟ ಎಸ್ ಡ್ಯೂರಿಂಗ್ ರಾಷ್ಟ್ರಕೂಟಾಸ್ ಪೀರಿಯಡ್ ದರ್ ವಾಸ್ ಎ ಪಾಪ್ಯುಲರ್ ಕಿಂಗ್ ಕಾರ್ಡ್ ಅಮೋಘ ವರ್ಷ ನೃಪತುಂಗ ಕೇಳಿದಿರಲ್ವಾ ನೀವು ಕೇಳಿರ್ತೀರಾ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇನ್ ದ ಕೋರ್ಟ್ ಆಫ್ ಅಮೋಘ ವರ್ಷ ನೃಪತುಂಗ ಇನ್ ನೈನ್ತ್ ಸೆಂಚುರಿ ನವಮ ಶತಮಾನ ನೋಡಿ ಎಂಟ್ನೂರ ಹದಿನೈದು ಅಲ್ಲಿಂದ ಎಂಟುನೂರ ಎಪ್ಪತ್ತೆಂಟು ಅಂತ ಕ್ರಿಸ್ತ ಶಕ ಆ ಇಸವಿಯಲ್ಲಿ ಈ ಮಹಾವೀರಾಚಾರ್ಯನು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ರಾಷ್ಟ್ರಕೂಟದ ರಾಷ್ಟ್ರಕೂಟ ವಂಶದ ದೊರೆ ರಾಜ ಮತ್ತೆ ಮತಸ್ಥಃ ಏಷ ಆಚಾರ್ಯ ಗಣಿತ ಸಾರ ಸಂಗ್ರಹ ಇತಿ ಪ್ರಸಿದ್ಧ ಗ್ರಂಥಸ್ಯ ರಚಯಿತ ಬಹಳ ಮುಖ್ಯವಾಗಿ ಗಮನಿಸಬೇಕು ಜೈನಮತ ಯಾಕೆಂದ್ರೆ ನಿಮಗೆ ಗೊತ್ತು ಒಂಬತ್ತನೇ ಶತಮಾನ ನಮ್ಮ ದೇಶದಲ್ಲಿ ಜೈನ ಮತ ಮತ್ತೆ ಬೌದ್ಧ ಮತಗಳು ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿದ್ವು ಸಾಕಷ್ಟು ಜನ ಅನುಯಾಯಿಗಳು ಆ ಪಂಥಕ್ಕೆ ಇದ್ವು ಇದ್ದರು ಜೊತೆಗೆ ಅದೇ ಸಮಯದಲ್ಲಿ ಮಹಾವೀರಾಚಾರ್ಯರು ಕೂಡ ಜೈನ ಮತಕ್ಕೆ ಸೇರಿದಂತಹ ಒಬ್ಬ ತಜ್ಞರು ಮಹಾನ್ ವ್ಯಕ್ತಿಗಳು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಇವರು ಬರೆದಿರುವಂತಹ ಗಣಿತ ಸಾರ ಸಂಗ್ರಹ ಇದು ಪ್ರಸಿದ್ಧವಾಗಿರುವಂತಹ ಗ್ರಂಥ ನೆನಪಿಟ್ಕೊಳ್ಳಿ ಗಣಿತ ಸಾರ ಸಂಗ್ರಹ ಗಣಿತ ಸಾರ ಸಂಗ್ರಹ ದಿಸ್ ಇಸ್ ದ ಮೇಜರ್ ವರ್ಕ್ ರಿಗಾರ್ಡಿಂಗ್ ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸ್ ದಿಸ್ ಇಸ್ ದ ವರ್ಕ್ ಕಾಂಪೋಸ್ಡ್ ಬೈ ಮಹಾವೀರಾಚಾರ್ಯ ಮತ್ತೆ ಗ್ರಂಥೆ ನವ ಅಧ್ಯಾಯೇಷು ಏಕಸಹಸ್ರಾಧಿಕ ಶತ ಶ್ಲೋಕಾ ಸಂತಿ ಇಲ್ಲಿ ಒಟ್ಟು ಒಂಬತ್ತು ಅಧ್ಯಾಯಗಳಿದ್ದಾವೆ ನೈನ್ ಚಾಪ್ಟರ್ಸ್ ಆರ್ ದೇರ್ ಇನ್ ದಿಸ್ ವರ್ಕ್ ಯಾವುದು ಗಣಿತ ಸಾರ ಸಂಗ್ರಹ ಅನ್ನುವಂತಹ ಮಹಾವೀರಾಚಾರ್ಯರು ಬರೆದಂತಹ ಪುಸ್ತಕದಲ್ಲಿ ಇವೆಲ್ಲವೂ ಕೂಡ ಈ ಗಣಿತ ಶಾಸ್ತ್ರವನ್ನ ಮಹಾವೀರಾಚಾರ್ಯರು ಸುಂದರವಾಗಿ ಶ್ಲೋಕಗಳಲ್ಲಿ ಹೇಳಿದ್ದಾರೆ ಹಿ ಹ್ಯಾಸ್ ಕಾಂಪೋಸ್ಡ್ ದಿಸ್ ಎಂಟೈರ್ ವರ್ಕ್ ಇನ್ ಶ್ಲೋಕ ಪದ್ಯ ಪೋಯಂ ಅಲ್ಲಿ ಹೇಳಿದ್ದಾರೆ ಅದು ಒಂದು ವಿಶೇಷತೆ ಕೂಡ ಎಷ್ಟು ಶ್ಲೋಕ ಇದೆ ಅಂದ್ರೆ ಸಾವಿರದ ಒನ್ನೂರು ತೌಸಂಡ್ ಒನ್ ಹಂಡ್ರೆಡ್ ಶ್ಲೋಕಸ್ ಆರ್ ದೇರ್ ವಿವಿಧ ಆಕರ್ಷಕ ಗಣಿತ ಸಮಸ್ಯೆಯ ಶ್ಲೋಕ ರೂಪೇಣ ಸಂತಿ ನಿಮಗೆ ಗೊತ್ತಿರಲಿ ಇಲ್ಲಿ ಶ್ಲೋಕ ರೂಪದಲ್ಲಿ ಗಣಿತವನ್ನ ಹೇಳ್ತಾರೆ ಪದ್ಯ ರೂಪದಲ್ಲಿ ಗಣಿತವನ್ನ ಹೇಳ್ತಾರೆ ಎಲ್ಲಾದರೂ ಬಲ್ಲಿರ ನೀವು ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ಕಾನ್ಸೆಪ್ಟ್ ನಿಮಗೆ ಏನ್ ಬರುತ್ತೆ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ ಅಲ್ಲಿ ಒಂದಿಷ್ಟು ನಂಬರ್ಸ್ ಗಳನ್ನ ಬರೀತಾರೆ ಆ ನಂಬರ್ಸ್ಗಳಲ್ಲಿ ಒಂದಿಷ್ಟು ಸ್ಟೆಪ್ಸ್ ಗಳಿರುತ್ತೆ ಒಂದಿಷ್ಟು ಫಾರ್ಮುಲಾಸ್ ಗಳಿರುತ್ತೆ ಫೈನಲಿ ಒಂದು ಆನ್ಸರ್ ಅನ್ನ ಕೊಡ್ತಾರೆ ನೋಡಿ ನಮ್ಮ ದೇಶದಲ್ಲಿ ಎಂತೆಂತಹ ಅದ್ಭುತವಾದಂತಹ ಜ್ಞಾನಿಗಳು ಆಗಿ ಹೋಗಿದ್ದಾರೆ ಮಹಾವೀರಾಚಾರ್ಯರು ಇಡೀ ಗಣಿತದ ಒಂದು ತತ್ವವನ್ನ ಅಥವಾ ಗಣಿತದ ಒಂದಿಷ್ಟು ಶಾಖೆಗಳನ್ನು ಅವರು ಶ್ಲೋಕರೂಪದಲ್ಲಿ ಹೇಳ್ತಾರೆ ಪದ್ಯರೂಪದಲ್ಲಿ ಹೇಳ್ತಾರೆ ಸೋ ಸ್ಪೆಷಲ್ ಇದನ್ನು ನೀವು ಗಮನಿಸ್ತಾ ಇದ್ದೀರಿ ಹಾಗೆಯೇ ಗಣಿತಜ್ಞ ಮೇಧಾಶಕ್ತಿ ಕವೆ ಕಲ್ಪನಾಶಕ್ತಿ ಕಲಾಕಾರಿಯ ಸೃಜನಶಕ್ತಿ ಸಂಗಮಃ ಮಹಾವೀರಾಚಾರ್ಯ ಪಂಡಿತ ವದಂತಿ ನೋಡಿ ಒಂದು ಮೇಧಾಶಕ್ತಿ ಅಂತ ಹೇಳಿದ್ದಾರೆ ಮೇಧಾಶಕ್ತಿ ಅಂದರೆ ಬುದ್ಧಿಶಕ್ತಿ ಅಂತ ಇಂಟೆಲಿಜೆನ್ಸ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಎ ಮ್ಯಾಥಮೆಟಿಷಿಯನ್ಸ್ ಅಲ್ವಾ ಜೊತೆಗೆ ಕವಿತ್ವ ಶಕ್ತಿ ಒಬ್ಬ ಕವಿಗೆ ಪೊಯೆಟಿಕ್ ಕ್ವಾಲಿಟಿ ಇರುತ್ತೆ ಅದೂ ಕೂಡ ಮಹಾವೀರಾಚಾರ್ಯರಲ್ಲಿ ಕೇವಲ ಕ್ಯಾಲ್ಕುಲೇಷನ್ ಮೈಂಡ್ ಅಷ್ಟೇ ಅಲ್ಲ ಅದನ್ನು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡುವಂತಹ ಪೊಯೆಟಿಕ್ ಟ್ಯಾಲೆಂಟ್ ಕೂಡ ಮಹಾವೀರಾಚಾರ್ಯರಿಗೆ ಇತ್ತು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಚಿತ್ರ ರೂಪದಲ್ಲಿ ಅವರು ಮ್ಯಾಥಮೆಟಿಕ್ ಅನ್ನ ಅಂದ್ರೆ ಪಿಕ್ಚರೈಸ್ ಮಾಡ್ತಾ ಇದ್ರು ಮ್ಯಾಥಮೆಟಿಕ್ಸ್ ಅನ್ನ ಹಾಗಾಗಿ ಒಬ್ಬ ಆರ್ಟಿಸ್ಟ್ ಪೇಂಟಿಂಗ್ ಅನ್ನ ಬಿಡಿಸುವಂತಹ ಆರ್ಟಿಸ್ಟ್ಗೆ ಇರುವಂತಹ ಕ್ವಾಲಿಟಿ ಕೂಡ ಆ ಮಹಾವೀರಾಚಾರ್ಯರಲ್ಲಿ ಇರ್ತಿತ್ತು ಇತ್ತು ಅಂತ ಎಲ್ಲ ಪಂಡಿತರು ಪಂಡಿತಾಹ ವದಂತಿ ಅಂದ್ರೆ ಮೆನಿ ಸ್ಕಾಲರ್ಸ್ ದೇ ಯೂಸ್ ಟು ಟೆಲ್ ಹಾಗೆ ನೋಡಿ ಮುಂದೆ ನೋಡಿ ಪದ್ಯ ರೂಪೇನ ಕಲ್ಪನಾ ಶಕ್ತಿ ದ್ವಾರ ಗಣಿತ ವಿಷಯಸ ತಸ್ಯ ವಿಶೇಷತಾ ಆಸೀತ್ ನಿಮಗೆ ಗೊತ್ತಿರಲಿ ಇಡೀ ಗಣಿತವನ್ನ ಅವರು ಏನೇನು ಆ ಗಣಿತ ಸಾರ ಸಂಗ್ರಹ ಅನ್ನುವಂತಹ ವರ್ಕ್ ಅಲ್ಲಿ ಹೇಳ್ತಾರೆ ಅವೆಲ್ಲವನ್ನ ಅವರು ಪದ್ಯ ರೂಪದಲ್ಲಿ ಹೇಳ್ತಾರೆ ನಾನು ಆಗಲೇ ಕೂಡ ಹೇಳಿದೆ ಪದ್ಯ ರೂಪದಲ್ಲಿ ಗಣಿತವನ್ನು ಹೇಳುವುದಂದ್ರೆ ಬಹುಶಃ ಇಟ್ ಈಸ್ ದ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ನೋಡಿ ಎಷ್ಟು ಅದ್ಭುತವಾದಂತಹ ಈ ಮಹನೀಯರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿದ್ದಾರೆ ಅಂತ ಹಾಗೆ ನೋಡಿ ಬಹಳ ವಿಶೇಷವಾಗಿರುವಂತಹ ಈ ವರ್ಕನ್ನ ಗ್ರಂಥಸ್ಯ ರಾಜಮಹೇಂದ್ರ ಪ್ರಾಂತಸ್ಯ ಪಾವಲಸೂರಿ ಮಲ್ಲಣ ಗಣಿತಜ್ಞ ಗಣಿತ ಸಂಗ್ರಹ ಇತಿ ಗ್ರಂಥಸ್ಯ ಅನುವಾದ ತೆಲುಗು ಭಾಷಾ ಅಕರೋತ್ ಆಗಿನ ಕಾಲಕ್ಕೆ ಮಹಾವೀರಾಚಾರ್ಯರು ಬರೆದಂತಹ ಗಣಿತ ಸಾರ ಸಂಗ್ರಹ ಅನ್ನುವಂತಹ ಬುಕ್ನ ಪಾಪ್ಯುಲಾರಿಟಿ ಎಷ್ಟಿತ್ತು ಅಂದರೆ ಇದನ್ನ ರಾಜ ಮಹೇಂದ್ರ ಅನ್ನುವಂತಹ ರೀಜನ್ ಅಲ್ಲಿರುವಂತಹ ಒಬ್ಬ ಸ್ಕಾಲರ್ ಯಾರು ಅಂದ್ರೆ ಪಾವಲಸೂರಿ ಮಲ್ಲಣ ಪಾವಲಸೂರಿ ಮಲ್ಲಣ ಅನ್ನುವಂತಹ ತೆಲುಗು ಸ್ಕಾಲರ್ ಅವರು ಅದನ್ನ ಸಂಸ್ಕೃತದಿಂದ ಯಾವುದನ್ನ ಮಹಾವೀರಾಚಾರ್ಯರು ಬರೆದಂತಹ ಗಣಿತ ಸಾರ ಸಂಗ್ರಹ ಅನ್ನುವಂತಹ ಪುಸ್ತಕವನ್ನ ತೆಲುಗು ಲ್ಯಾಂಗ್ವೇಜ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಟ್ರಾನ್ಸ್ಲೇಟ್ ಸುಮ್ಮನೆ ಮಾಡಲ್ಲ ಅದ್ರೊಳಗೆ ಏನಾದರೂ ಒಂದಿಷ್ಟು ವರ್ತ್ ಆಗಿರುವಂತಹ ವಿಷಯಗಳು ಇದ್ರೆ ತಾನೇ ಅದನ್ನ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಜನ ಹಾಗೆ ತೆಲುಗು ಭಾಷೆಗಷ್ಟೇ ಅಲ್ಲ ನೋಡಿ ಅಗ್ರೆ ಚೆನ್ನೈ ಪ್ರಾಂತಸ ಸಂಸ್ಕೃತಸ ಪ್ರಾಧ್ಯಾಪಕ ರಾವ್ ಬಹದ್ದೂರ್ ಎಂ ರಂಗಾಚಾರ್ಯ ಇತಿ ಸಂಸ್ಕೃತ ಕ್ರಿಸ್ತಶಕ ಸಹಸ್ರಾಧಿಕ ನವಶತಾಧಿಕ ದ್ವಾದಶತಮ ವರ್ಷ ಆಂಗ್ಲ ಭಾಷಾ ಅನುವಾದಂ ಅಕರೋತ್ ಕೇವಲ ತೆಲುಗು ಭಾಷೆ ಅಷ್ಟೇ ಅಲ್ಲ ಮುಂದೆ ಚೆನ್ನೈದಲ್ಲಿ ಇರುವಂತಹ ಸಂಸ್ಕೃತ ಪ್ರಾಧ್ಯಾಪಕರಾಗಿರುವಂತಹ ರಾವ್ ಬಹದ್ದೂರ್ ಎಂ ರಂಗಾಚಾರ್ಯ ನೋಡಿ ಈ ಹೆಸರನ್ನ ನೆನ್ಪಿಟ್ಕೋಬೇಕು ರಾವ್ ಬಹದ್ದೂರ್ ಎಂ ರಂಗಾಚಾರ್ಯ ಅನ್ನುವಂತಹ ಸಂಸ್ಕೃತ ಪ್ರೊಫೆಸರ್ ಇದೇ ವರ್ಕ್ ಅನ್ನ ಯಾವ ವರ್ಕ್ ಅನ್ನ ಮಹಾವೀರಾಚಾರ್ಯರು ಬರೆದಂತಹ ಗಣಿತ ಸಾರ ಸಂಗ್ರಹ ಅನ್ನುವಂತಹ ಸಂಸ್ಕೃತ ವರ್ಕ್ ಅನ್ನ ಮ್ಯಾಥಮೆಟಿಕ್ ಬುಕ್ ಅನ್ನ ಅದನ್ನ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಆಂಗ್ಲ ಭಾಷೆಗೆ ಅಂದ್ರೆ ಇಂಗ್ಲಿಷ್ ಭಾಷೆಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ನೋಡಿ ಎಷ್ಟು ವೈಡ್ ಆಗಿ ಈ ಸಂಸ್ಕೃತದಲ್ಲಿರುವಂತಹ ವಿಷಯ ಬೇರೆ ಭಾಷೆಗಳಿಗೆ ಹೋಗ್ತಾ ಇದೆ ಇಂಗ್ಲಿಷ್ ಭಾಷೆಗೂ ಕೂಡ ಅದು ತರ್ಜುಮೆ ಆಗುತ್ತೆ ಟ್ರಾನ್ಸ್ಲೇಟ್ ಆಗತ್ತೆ ಅಂದ್ರೆ ಎಲ್ಲರಿಗೂ ಇದು ಸಿಗತ್ತೆ ಓದೋದಕ್ಕೆ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಹಾಗೆ ಟ್ರಾನ್ಸ್ಲೇಟ್ ಆಗಬೇಕಾದ್ರೆ ಮೂಲ ಅಂದ್ರೆ ಸಂಸ್ಕೃತದಲ್ಲಿರುವಂತಹ ಆ ವಿಷಯ ಅಷ್ಟು ಅದ್ಭುತವಾಗಿ ಇತ್ತು ಅಂತ ನಾವು ತಿಳ್ಕೊಬೇಕಾಗತ್ತೆ ಹಾಗಾದ್ರೆ ಅದರ ಮೂಲ ರೂಪ ಹೇಗಿತ್ತು ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಗಮನಿಸಿ ಪೇಜ್ ನಂಬರ್ ಒನ್ 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 ಅಲ್ವಾ ನೂರ ಹನ್ನೊಂದನೇ ಪೇಜ್ ನಂಬರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಒಂದಿಷ್ಟು ಸಂಖ್ಯೆಯನ್ನ ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಹೇಗೆ ಇತ್ತದು ಮೂಲಾರೂಪ ಗಣಿತ ಅಂತ ಆಮೇಲೆ ಬಹಳ ಮುಖ್ಯವಾಗಿ ಕೇವಲ ಆಂಗ್ಲ ಭಾಷೆಯಷ್ಟೇ ಅಲ್ಲ ಕನ್ನಡ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲೂ ಕೂಡ ಈ ಗ್ರಂಥವನ್ನು ಅನುವಾದ ಮಾಡ್ತಾರೆ ನೋಡಿ ಆ ಕೋಷ್ಟಕ ಕಾಲಂ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಷ್ಟು ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಗುಣಾಕಾರವನ್ನು ಮಾಡಿದಾಗ ಒಂದಿಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಂಬರ್ ಮ್ಯಾಜಿಕ್ ನಡೆಯುತ್ತೆ ಗಣಿತ ಅಂದ್ರೆ ಒಂದಿಷ್ಟು ಮ್ಯಾಜಿಕ್ ಇದ್ದ ಹಾಗೆ ಅಲ್ವಾ ಆದರೆ ಎಷ್ಟು ಜನ ಅದನ್ನ ತೋರಿಸ್ತಾರೆ ಎಷ್ಟು ದರ್ ಎಷ್ಟು ತಜ್ಞರು ಎಷ್ಟು ಮ್ಯಾಥಮೆಟಿಷಿಯನ್ಸ್ಗಳು ಒಂದು ಮ್ಯಾಥಮೆಟಿಕ್ಸ್ ಅನ್ನ ಮ್ಯಾಜಿಕ್ ಆಗಿ ತೋರಿಸಬಲ್ಲರು ಎಲ್ಲರಿಂದಲೂ ಅದು ಆಗೋದಿಲ್ಲ ಮಹಾವೀರಾಚಾರ್ಯರು ಎಷ್ಟು ಅದ್ಭುತವಾಗಿ ಗಣಿತವನ್ನು ಬಿಡಿಸಿ ತೋರಿಸ್ತಾ ಇದ್ರು ಅಂದ್ರೆ ನಾವೆಲ್ಲ ಆಶ್ಚರ್ಯ ಪಡಬೇಕು ನೀವು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲಿ ಅಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಪೇಜನ್ನ ಟರ್ನ್ ಮಾಡ್ಕೊಡಿ ಆ ಅಲ್ಲಿ ಒಂದಿಷ್ಟು ಸಂಖ್ಯೆಗಳು ನೆಕ್ಸ್ಟ್ ಪೇಜ್ ಅಂದ್ರೆ ಒನ್ ಒನ್ ಟೂ ದಲ್ಲೂ ಇದೆ ಅಲ್ವಾ ಈ ಎಲ್ಲ ಸಂಖ್ಯೆಗಳಲ್ಲಿ ಏನ್ ವಿಶೇಷತೆ ಇದೆ ಅಂತಂದ್ರೆ ಎಲ್ಲ ಸಂಖ್ಯೆಗಳಲ್ಲಿ ಗುಣಾಕಾರ ಇದೆ ಅಂದ್ರೆ ಮೊದಲಿನ ಸಂಖ್ಯೆಯ ಜೊತೆಗೆ ನಂತರದ ಸಂಖ್ಯೆಯನ್ನು ಗುಡಿಸಿದರೆ ಇಂಟು ಮಾಡಿದ್ದಾರೆ ಹಾಗೆ ಮಾಡುವಾಗ ನೋಡಿ ಎಷ್ಟು ಬಿಗ್ ಯೂನಿಟ್ ನಂಬರ್ಸ್ ಗಳು ಬರ್ತಾ ಇದೆ ಆನ್ಸರ್ ಆಗಿ ಗಮನಿಸಿ ಗಮನಿಸ್ತಾ ಇದ್ದೀರಾ ಎಸ್ ದ ಸ್ಪೆಷಾಲಿಟಿ ಆಫ್ ದೋಸ್ ನಂಬರ್ಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಮ್ಯಾಥಮೆಟಿಕ್ ಎಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಕ್ಷಿಣತಃ ವಾಮಭಾಗಂ ಅಥವಾ ವಾಮತಃ ದಕ್ಷಿಣ ಭಾಗಂ ಪಠಾಮ ಚೇತ್ ಏಕರೂಪ ಸಂಖ್ಯಾತಿ ಗಮನಿಸಿದ್ರ ಈ ಸಂಖ್ಯೆಯನ್ನ ನೋಡಿ ಎರಡೂ ಭಾಗದ ಎರಡೂ ಕಡೆದು ದಕ್ಷಿಣ ಅಂದ್ರೆ ಬಲಭಾಗದಲ್ಲಿರುವಂತಹ ಸಂಖ್ಯೆ ಮತ್ತೆ ವಾಮ ಅಂದ್ರೆ ಲೆಫ್ಟ್ ಸೈಡ್ ಇರುವಂತಹ ಸಂಖ್ಯೆ ಈ ಎರಡೂ ಸಂಖ್ಯೆಗಳನ್ನ ಗಮನಿಸಿದಾಗ ನೋಡಿ ಇದೆರಡನ್ನ ಗುಣಿಸಿದಾಗ ಬರುವಂತಹ ಆನ್ಸರ್ ಇದೆಯಲ್ಲ ಆ ಆನ್ಸರ್ ನಂಬರ್ಸ್ ನೀವು ಹೇಗೆ ಬೇಕಾದರೂ ಓದಿ ಉಲ್ಟಾ ಬೇಕಾದರೂ ಓದಿ ಸರಿಯಾಗಾದರೂ ಓದಿ ಅದು ಒಂದೇ ಥರ ಆಗಿರುತ್ತೆ ದಿಸ್ ಇಸ್ ಕಾಲ್ಡ್ ಮ್ಯಾಜಿಕ್ ಒಂದು ಗಣಿತ ಅಂದಾಗ ಅದರಲ್ಲಿ ಎಷ್ಟು ರೀತಿಯಿಂದ ಮ್ಯಾಜಿಕ್ ತೋರಿಸ್ಬೋದು ಅನ್ನೋದನ್ನ ಇಂತಹ ಸ್ಕಾಲರ್ಸ್ಗಳು ನಮಗೆ ತೋರಿಸಿಕೊಡ್ತಾರೆ ಆ್ಯಂಡ್ ವಿ ಶುಡ್ ಫೀಲ್ ಪ್ರೌಡ್ ದಟ್ ದಿಸ್ ಮಹಾವೀರಾಚಾರ್ಯ ಈಸ್ ಫ್ರಾಮ್ ಕರ್ನಾಟಕ ಮತ್ತೆ ಬಹಳ ವಿಶೇಷವಾಗಿ ಕೆಲವು ನಂಬರ್ಗಳನ್ನು ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ಕೆಲವೊಂದು ಗುಣಾಕಾರ ಮಾಡಿದಾಗ ಬರೇ ಒಂದು 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 ಅಂತ ಆನ್ಸರ್ ಬರ್ತಾ ಇದೆ ಮತ್ತೆ ಇನ್ನು ಕೆಲವೊಂದರಲ್ಲಿ ನೋಡಿ ಆರ್ಡರ್ ನೋಡಿ ಒಂದು ಸೊನ್ನೆ 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 ಒಂದು ಸೊನ್ನೆ 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 ಒಂದು ನೋಡಿ ಸಮ್ ಮ್ಯಾಜಿಕಲ್ ಇದೆ ಆ ನಂಬರ್ಗಳಲ್ಲಿ ಸುಮ್ಮನೆ ಹೇಗೆ ಬೇಕೋ ಯಾವ್ದು ಬೇಕೋ ಆ ನಂಬರ್ ಬರ್ತಾ ಇಲ್ಲ ಸಮ್ ಯೂನಿಟಿ ಇದೆ ಆ ನಂಬರ್ ಗಳಲ್ಲೂ ಕೂಡ ಆನ್ಸರ್ ಆಗಿ ಬರುವಂತಹ ನಂಬರ್ಗಳಲ್ಲಿ ಹೀಗೆ ಇಂತಹ ಕೌತುಕವನ್ನ ಇಂತಹ ಮ್ಯಾಜಿಕ್ ಅನ್ನ ಗಣಿತದಲ್ಲಿ ತೋರಿಸುವಂತಹದ್ದು ಅದು ಸರಳವಾದಂತಹ ಕೆಲಸ ಅಂತ ನೀವು ಅಂದುಕೋಬೇಡಿ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆಗ್ಲೇ ನಾನು ಮೇಧಾಶಕ್ತಿ ಅದು ಇದ್ದಕ್ಕೆ ಹಾಗಾಗಿ ನೋಡಿ ಏವಂ ಬಹೂನಿ ಉದಾಹರಣಾನಿ ಗಣಿತ ಸಾರ ಸಂಗ್ರಹೇ ಸಂತಿ ದಿಸ್ ಇಸ್ ಒನ್ ಎಕ್ಸಾಂಪಲ್ ಇಟ್ ಇಸ್ ಶೋನ್ ಇನ್ ದಿಸ್ ಟೆಕ್ಸ್ಟ್ ಬುಕ್ ಲೈಕ್ ದಿಸ್ ದರ್ ಆರ್ ಮೆನಿ ಎಕ್ಸಾಂಪಲ್ಸ್ ಅರ್ಥ ಆಯ್ತಾ ಹಾಗಾಗಿ ಸಂಖ್ಯಾ ಜ್ಞಾನ ಪ್ರದೀಪೇನ ಜೈನೇಂದ್ರೇಣ ಮಹರ್ಷಿನಾ ಪ್ರಕಾಶಿತಂ ಜಗತ್ಸರ್ವಂ ಏನತಂ ಪ್ರಣವಾಂ್ಯಹಂ ಜೈನ ಮುನೀಂದ್ರನಾಗಿರುವಂತಹ ಈ ಮಹಾವೀರಾಚಾರ್ಯ ಜ್ಞಾನ ಪ್ರದೀಪ ಅಂತ ಹೇಳಿದ್ದಾರೆ ಅಂದ್ರೆ ಜ್ಞಾನದಲ್ಲಿ ಅವನು ಎಲ್ಲವನ್ನ ಬೆಳಗುವಂತವನು ವಿಶ್ವವನ್ನೇ ಬೆಳಗುವಂತಹ ಜ್ಞಾನವನ್ನ ಹೊಂದಿರುವನು ಅಂತಹ ಅವನ ಜ್ಞಾನ ಎನ್ನುವಂತಹ ಬೆಳಕಿನಿಂದ ಜಗತ್ತನ್ನ ಪ್ರಕಾಶಿತವನ್ನಾಗಿ ಅಂದ್ರೆ ಬೆಳಕನ್ನಾಗಿ ಮಾಡಿದಂತಹ ಬೆಳಗುವಂತೆ ಮಾಡಿದಂತಹ ಆ ಮಹಾವೀರಾಚಾರ್ಯನಿಗೆ ನಮಸ್ಕಾರಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಹ ಜೈನ ಮುನಿ ಮಹಾವೀರಾಚಾರ್ಯ ಗಣಿತಜ್ಞಾನಿಯ ಜಗತ್ ಪ್ರಕಾಶಿತವಾನ್ ತಸ್ಮೈ ಅಹಂ ಪ್ರಣಮಾಮಿ ನಾವು ಕೂಡ ಅಂತಹ ಗಣಿತಜ್ಞನಾಗಿರುವಂತಹ ಜೈನ ಮುನಿಯೂ ಆಗಿರುವಂತಹ ಮಹಾವೀರಾಚಾರ್ಯನಿಗೆ ಒಂದು ಬಿಗ್ ಸಲ್ಯೂಟನ್ನು ನಾವು ಹಾಕೋಣ ಅಲ್ವೇ ಬಹುಶಃ ನಿಮಗೆ ಈ ಲೆಸನ್ನನ್ನು ಸಮರಿ ಅರ್ಥ ಆಯಿತು ಅಂತ ಅಂದುಕೊಳ್ತೀನಿ ಹಾಗಾದ್ರೆ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡೋಣ ಪೇಜ್ ನಂಬರ್ ಒನ್ ಒನ್ ಟೂದಲ್ಲಿ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ಗಮನಿಸ್ತಾ ಹೋಗೋಣ ಫಸ್ಟ್ ಮೇನ್ ಏಕವಾಕ್ಯನ ಉತ್ತರಂ ಲಿಖತ ಒನ್ ಲೈನ್ ಆನ್ಸರ್ ವಿ ಹಾವ್ ಟು ರೈಟ್ ಇನ್ ಎಸ್ ಸಂಸ್ಕೃತ ಸರ್ವೇಶು ವಿಷಯೇಶು ಕಿಂ ಪ್ರಮುಖ ಸರ್ವೇಶು ವಿಷಯೇಶು ಎಲ್ಲ ವಿಷಯಗಳಲ್ಲಿ ಯಾವುದು ಪ್ರಮುಖ ಎಸ್ ಕರೆಕ್ಟ್ ಸರ್ವೇಶು ವಿಷಯೇಶು ಗಣಿತಶಾಸ್ತ್ರ ಪ್ರಮುಖಂ ಅಥವಾ ಗಣಿತಂ ಪ್ರಮುಖಂ ಸೆಕೆಂಡ್ ಕ್ವಶನ್ ನೋಡಿ ಮಹಾವೀರಾಚಾರ್ಯ ಕಹ ಯಾರು ಮಹಾವೀರಾಚಾರ್ಯ ಯಾರು ಅಂತ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ ಮಹಾವೀರಾಚಾರ್ಯ ಗಣಿತಜ್ಞ ಆನ್ಸರ್ನ ಏನಂತ ಬರೀಬೇಕು ಮಹಾವೀರಾಚಾರ್ಯ ಗಣಿತಜ್ಞ ಥರ್ಡ್ ಕ್ವಶನ್ ಮಹಾವೀರಾಚಾರ್ಯ ಕಸ್ಯ ಆಸ್ಥಾನೆ ಆಸೀತ್ ಮಹಾವೀರಾಚಾರ್ಯನು ಯಾರ ಆಸ್ಥಾನದಲ್ಲಿ ಇದ್ದ ನೋಡಿ ನಾನು ಆಗಲೇ ಹೇಳಿದೆ ಕೂಡ ರಾಷ್ಟ್ರಕೂಟ ವಂಶಸ್ಯ ಅಮೋಘ ವರ್ಷ ನೃಪತುಂಗಸ ಆಸ್ಥಾನಿ ಮಹಾವೀರಾಚಾರ್ಯ ಆಸೀತ್ ಮುಂದಿನ ಪ್ರಶ್ನೆ ಪೇಜ್ ನಂಬರ್ ಒನ್ ಒನ್ ತ್ರೀದಲ್ಲಿ ಇದೆ ಗಮನಿಸಿ ಮಹಾವೀರಾಚಾರ್ಯ ಪ್ರಸಿದ್ಧ ಗ್ರಂಥಸ್ಯ ನಾಮ ಕಿಂ ವಿಚ್ ವಾಸ್ ದ ಪಾಪ್ಯುಲರ್ ವರ್ಕ್ ಆಫ್ ಮಹಾವೀರಾಚಾರ್ಯ ಸೊ ನಿಮ್ಗೆ ಈಗಾಗಲೇ ಹೇಳಿ ಆಗಿದೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮಹಾವೀರಾಚಾರ್ಯ ಪ್ರಸಿದ್ಧ ಗ್ರಂಥಸ್ಯ ನಾಮ ಗಣಿತ ಸಾರ ಸಂಗ್ರಹ ಬೈಹಾರ್ಟ್ ಮಾಡ್ಕೊಡಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಡಿ ಗಣಿತ ಸಾರ ಸಂಗ್ರಹ ಗ್ರಂಥೆ ಗಣಿತ ಸಂತಿ ಗಣಿತ ಸಂತ ಗಣಿತಸಾರಸಂಗ್ರಹ ಗ್ರಂಥದಲ್ಲಿ ಪ್ರಾಬ್ಲಮ್ ಆಫ್ ಮ್ಯಾಥಮೆಟಿಕ್ಸ್ ಹೇಗೆ ಇದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಹೇಗೆ ಅದನ್ನು ಹೇಳಿದ್ದಾರೆ ಎಸ್ ಗಣಿತ ಗಣಿತಸಮಸ ಶ್ಲೋಕೇನ ರೂಪೇನ ಸಂತಿ ಅದು ರೂಪದಲ್ಲಿ ಇದೆ ಗಣಿತಸಾರಸಂಗ್ರಹ इति ಗ್ರಂಥಂ ತೆಲುಗು ಭಾಷಾಂ ಕಹ ಅನುವಾದಂ ಅಕರೋತ್ ಹೂ ಟ್ರಾನ್ಸ್ಲೇಟೆಡ್ ಗಣಿತ ಸಾರ ಸಂಗ್ರಹ ಬುಕ್ ಇಂಟು ತೆಲುಗು ಯಾರು ಬರೆದಿದ್ದು ನಾನು ಆಗಲೇ ಕೂಡ ಹೇಳಿದೆ ಗಣಿತ ಸಾರ ಸಂಗ್ರಹ ಇತಿ ಗ್ರಂಥಂ ತೆಲುಗು ಭಾಷಾ ಪಾವಲಸೂರಿ ಸಾರಿ ನೋಡಿ ಆನ್ಸರ್ನ ಗಮನಿಸಿ ಪಾವಲೂರಿ ಮಲ್ಲಣ ಇಣಿತ ಅನುವಂ ಅಕರೋತ್ ಕೊನೆಯ ಪ್ರಶ್ನೆ ಒನ್ ಮಾರ್ಕ್ಸ್ ಕ್ಯಾಟಗರಿನಲ್ಲಿ ಗಣಿತ ಗಣಿತಸಾರಸಂಗ್ರಹ ಇ ಗ್ರಂಥಂ ಆಂಗ್ಲ ಭಾಷಾ ಕನವಾದ್ ಕ ಅಕರೋತ್ ಹೂ ಟ್ರಾನ್ಸ್ಲೇಟೆಡ್ ಗಣಿತ ಸಾರಸಂಗ್ರಹ ವರ್ಕ್ ಇನ್ ಟು ಇಂಗ್ಲಿಷ್ ನಿಮಗೀಗಾಗಲೇ ಹೇಳಿದೆ ಪ್ರಾಧ್ಯಾಪಕ ರಾವ್ ಬಹದ್ದೂರ್ ಎಂ ರಂಗಾಚಾರ್ಯ ಗಣಿತ ಸಂಗ್ರಹ ಇತಿ ಗ್ರಂಥಂ ಆಂಗ್ಲ ಭಾಷಾ ಅನುವಾದಂ ಅಕರೋತ್ ನೋಡಿ ಆ ಹೆಸರುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ತೆಲುಗುಗೆ ಯಾರು ಟ್ರಾನ್ಸ್ಲೇಟ್ ಮಾಡಿದ್ರು ಇಂಗ್ಲಿಷ್ ಭಾಷೆಗೆ ಯಾರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು ಮತ್ತೆ ಮಹಾವೀರಾಚಾರ್ಯನ ಹೆಸರನ್ನು ಕೂಡ ಮುಖ್ಯವಾಗಿ ಈ ಲೆಸನ್ನಿಂದ ನೀವು ನೆನಪಿಟ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿ ಪದಗಳನ್ನು ಕನ್ವರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ ಒಂದಿಷ್ಟು ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ಬ್ಲಾಂಕ್ ಅಲ್ಲಿ ನಾವು ಆ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹ ವರ್ಡ್ಸ್ಗಳ ಸಪ್ತಮಿ ವಿಭಕ್ತಿಯ ಫಾರ್ಮ್ ಅನ್ನು ಬರಿಬೇಕು ಗಮನಿಸೋಣ ಎಸ್ ಗಜ ಡ್ಯಾಶ್ ವಸತಿ ವನಂ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಗಜಹ ವನೇ ವಸತಿ ಅದೇ ತರಹ ಬಿಲಂ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ ಬಿಲೆ ವರ್ಗ ವರ್ಗೇ ಗೃಹಂ ಗೃಹೇ ಕಾರ್ಯಾಲಯ ಕಾರ್ಯಾಲಯೇ ವಿದ್ಯಾಲಯ ವಿದ್ಯಾಲಯ ಕ್ರೀಡಾಂಗಣಂ ಎಸ್ ಕ್ರೀಡಾಂಗಣಿ ಎಷ್ಟು ಈಸಿ ಅಲ್ವಾ ಆದರೆ ಗಮನಿಸಿ ಪುಲ್ಲಿಂಗ ಶಬ್ದ ನಪುಂಸಕಲಿಂಗ ಶಬ್ದದ ಸಪ್ತಮಿ ಭಕ್ತಿ ಒಂದೇ ತರ ಇರುತ್ತೆ ಗಮನಿಸಿದ್ರಿ ನೀವು ಕೊನೆಯ ವರ್ಡ್ ಇದೆಯಲ್ಲ ಶಾಲಾ ಸ್ತ್ರೀಲಿಂಗ ಶಬ್ದ ಅದನ್ನ ಶಾಲೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ನೋಡಿ ಶಾಲಾ ಅಂತ ಕೊನೆಯ ಲೈನ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದಾರಲ್ಲ ಸ್ತ್ರೀಲಿಂಗ ಶಬ್ದ ಅದರ ಸಪ್ತಮಿ ವಿಭಕ್ತಿ ಶಾಲಾಯಾಮ್ ಗಮನಿಸಿ ನಾನು ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ ಪುಲ್ಲಿಂಗ ಮತ್ತೆ ನಪುಂಸಕಲಿಂಗದಲ್ಲಿ ತೃತೀಯದಿಂದ ಸಪ್ತಮಿವರೆಗೆ ಹೆಚ್ಚು ಕಮ್ಮಿ ಫಾರ್ಮ್ ಒಂದೇ ತರ ಇರುತ್ತೆ ಆದರೆ ಸ್ತ್ರೀಲಿಂಗ ಶಬ್ದಗಳ ಫಾರ್ಮೆಟ್ ಒಂಚೂರು ಬದಲಾಗಿರುತ್ತೆ ಆ ಬದಲಾವಣೆಗಳನ್ನು ನೀವು ಗುರುತಿಸ್ಕೊಳ್ತಾ ಹೋಗಬೇಕು ಶಾಲಾ ಶಾಲಾಯಂ ಇವಿಷ್ಟು ನಿಮಗೆ ಈ ಲೆಸನ್ಗೆ ಸಂಬಂಧಿಸಿದಂತಹ ಕ್ವಶನ್ ಆನ್ಸರ್ಸ್ಗಳು ನೀವು ಇದನ್ನ ನೀಟಾಗಿ ಕೇಳಿಸ್ಕೊಂಡು ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಹಾಗಾದ್ರೆ ನಾನಿನ್ನು ಬರಲೆ ಸಮಸ್ತ ಭವಂತು.